ಒಬ್ಬ ಹುಡುಗ ಇದ್ದ ಒಂದು ಊರಲ್ಲಿ. ಅವನ ಕಿವಿಗಳು ತುಂಬ ಹಗಲುವಾಗಿದ್ದು ಊರಿನ ಜನ ಎಲ್ಲರೂ ಆತನನ್ನು ಆಡ್ಕೊಳ್ತಾ ಇದ್ರು. ದೊಡ್ಡ ಕಿವಿ, ಅಗಲ ಕಿವಿ, ಗಣಪತಿ ಕಿವಿ, ಈ ರೀತಿ ಅನೇಕ ರೀತಿಯಲ್ಲಿ ಅವನ ಸ್ನೇಹಿತರು ಊರಿನ ಜನ ಆಡ್ಕೊಳ್ತಾ ಇದ್ರು. ಪಾಪ ಪುಟ್ಟ ಹುಡುಗ, ಅವನಲ್ಲಿ ನೋವಿದೆ ಬಟ್ ಹೇಳ್ಕೊಳಕ್ಕೆ ಯಾರೂ ಇಲ್ಲ, ಯಾರೂ ಕೇಳ್ತಾನೂ ಇಲ್ಲ, ಎಲ್ಲರೂ ಆಡ್ಕೊಳ್ಳೋರೆ. ಸೊ ಅವನಿಗೆ ತುಂಬ ಬೇಜಾರಾಗ್ತಾ ಇತ್ತು. ಹೀಗೆ ಒಂದು ದಿನ ಊರಿನ ಹೊರಭಾಗದಲ್ಲಿ ಇರತಕ್ಕಂಥ ಒಂದು ಮರದ ಕೆಳಗಡೆ ತುಂಬ ಬೇಜಾರಲ್ಲಿ ಬಂದು ಕೂತಿದ್ದ. ಯಾಕಂದರೆ ಅವನ್ನ ಎಲ್ಲರೂ ಆಡ್ಕೊಳ್ತಾ ಇದ್ದಾರಲ್ವ. ಹಾಗಾಗಿ ಅಲ್ಲಿಗೆ ಒಬ್ಬರು ಋಷಿಮುನಿಗಳು ಬರ್ತಾರೆ. ಆ ಪುಟ್ಟ ಬಾಲಕ ಬೇಜಾರಾಗಿ ಕೂತಿರ್ತಾನೆ, ಯಾಕೆ ಮಗು ಇಲ್ಲಿ ಕೂತಿದೀಯಾ, ಯಾಕೆ ಬೇಜಾರಾಗಿದೆಯಾ ಅಂತ ಆ ಋಷಿಗಳು ಆತನನ್ನು ಕೇಳ್ತಾರೆ. ಆಗ ಆ ಹುಡುಗ ಹೇಳ್ತಾನೆ, ನನ್ನ ಕಿವಿಗಳು ದೊಡ್ಡದಿರೋದಕ್ಕೆ ಎಲ್ಲರೂ ನನ್ನನ್ನು ಆಡ್ಕೊಳ್ತಾ ಇದ್ದಾರೆ, ನಾನು ಹೋಗಿ ಬರಬೇಕಾದ್ರೆ ಎಲ್ಲರೂ ನನ್ನನ್ನು ಛೇಡಿಸ್ತಾರೆ, ನನಗೆ ತುಂಬ ಬೇಜಾರಾಗುತ್ತೆ, ನಾನು ಸಾಯಬೇಕು ಅನ್ನಿಸ್ತಾ ಇದೆ ಅಂತ. ಆಗ ಋಷಿಮುನಿಗಳು ಹೇಳ್ತಾರೆ, ಅರೆ ಇಷ್ಟು ಚಿಕ್ಕ ಸಮಸ್ಯೆನಾ ಮಗು, ನೋಡು ಇದೊಂದು ಸಮಸ್ಯೆನೇ ಅಲ್ಲ, ಯಾಕೆ ನೀನು ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀಯಾ? ಇಲ್ಲ, ನನಗೆ ಅವ್ರು ರೇಗಿಸೋದನ್ನು ನೋಡಿ, ಅವರು ಛೇಡಿಸೋದನ್ನು ನೋಡಿ ನನಗೆ ಬದುಕಬಾರ್ದು ಅನಿಸುತ್ತೆ. ಸರಿ, ಹಾಗಾದರೆ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ, ಆದರೆ ನಾನು ಹೇಳಿದಂತಹ ಒಂದು ಕೆಲಸ ಮಾಡು ಅಂತ ಆ ಋಷಿಮುನಿಗಳು ಹೇಳ್ತಾರೆ. ಏನು ಕೆಲಸ ಅಂತ ಕುತೂಹಲದಿಂದ ಕೇಳ್ತಾನೆ. ಅಲ್ಲಿ ಒಂದು ಮಡಿಕೆ ಕಾಣ್ತಾ ಇದೆಯಲ್ವಾ, ಆ ಮಡಿಕೆಯನ್ನು ತಗೋ, ದೂರದಲ್ಲಿ ಕಾಣ್ತಾ ಇರೋ ಆ ನದಿಯಲ್ಲಿ ಆ ಮಡಿಕೆ ತುಂಬ ನೀರನ್ನು ತುಂಬಿಕೊಂಡು ಬಾ ಅಂತ ಹೇಳ್ತಾನೆ. ಆ ಹುಡುಗ ಆ ಮಡಿಕೆಯನ್ನು ತಗೊಂಡೋಗಿ ನೀರನ್ನು ತುಂಬಿಕೊಂಡು ಆ ಋಷಿಮುನಿಗಳ ಹತ್ರ ಬರ್ತಾನೆ. ಆಗ ಋಷಿಮುನಿಗೆ ಹೇಳ್ತಾರೆ, ಈ ಮಡಿಕೆಯ ನೀರೇನಿದೆ ಸಂಪೂರ್ಣವಾಗಿ ಮಡಿಕೆ ತುಂಬಿದೆ, ಈ ಮಡಿಕೆಯನ್ನು ತೆಗೆದುಕೊಂಡು ಊರನ್ನು ಒಂದು ಸುತ್ತು ಬಾ ಅಂತ ಹೇಳ್ತಾರೆ. ಆದರೆ ಒಂದು ಕಂಡೀಷನ್, ಈ ಮಡಿಕೆಯಲ್ಲಿರೋ ಒಂದು ಹನಿ ನೀರು ಕೂಡ ಕೆಳಗಡೆ ಜಾರಿ ಬೀಳಬಾರದು, ಒಂದು ಹನಿ ಬೀಳದೆ ಹಾಗೆ ಈ ಮಡಿಕೆಯನ್ನು ನಿನ್ನ ಕೈಲಿ ಹಿಡ್ಕೊಂಡು ಇಡೀ ಊರನ್ನು ಒಂದು ಸುತ್ತ ಹಾಕ್ಕೊಂಡು ಬಾ ಅಂತ ಹೇಳ್ತಾರೆ. ಸರಿ, ಗುರುಗಳು ಹೇಳಿದಾರಲ್ಲ ಅಂತ ಮಡಿಕೆ ತಾಂಡು ಹೊರಡ್ತಾನೆ. ಇಡೀ ಊರನ್ನು ಒಂದು ಸುತ್ತ ಹಾಕ್ಕೊಂಡು ಋಷಿಮುನಿಗಳ ಹತ್ರ ಬರ್ತಾನೆ. ಋಷಿಮುನಿಗಳು ಅವರ ಹತ್ರ ಬಂದಾಗ, ಗುರುಗಳ ಹತ್ರ ಬಂದಾಗ ಅವರು ಕೇಳ್ತಾರೆ, ಈಗ ನೀನು ಊರೊಳಗಡೆ ಹೋಗಿದ್ದೆ ಅಲ್ವಾ, ಒಂದು ರೌಂಡ್ ಸುತ್ತ ಹಾಕೊಂಡು ಬಂದೆ ಅಲ್ವಾ, ನಿನ್ನನ್ನು ಯಾರಾದರೂ ಆಡ್ಕೊಂಡ್ರ, ನಿನ್ನ ಕಿವಿ ಹಗಲ ಇದೆ ಅಂತ ಯಾರಾದರೂ ನಿನ್ನನ್ನು ಛೇಡಿಸಿದ್ರ ಅಂತ. ಆಗ ಆ ಹುಡುಗ ಹೇಳ್ತಾನೆ, ಇಲ್ಲ ನನಗೆ ಅದ್ಯಾವುದು ಕಾಣಿಸ್ಲಿಲ್ಲ, ಯಾಕಂದರೆ ನನ್ನ ಗಮನ ಇದ್ದಿದ್ದು ಈ ಮಡಿಕೆಯಲ್ಲಿರೋ ಒಂದು ಹನಿ ನೀರು ಕೂಡ ಕೆಳಗಡೆ ಜಾರಬಾರ್ದು, ಹಾಗಾಗಿ ನನ್ನ ಗಮನ ಸಂಪೂರ್ಣವಾಗಿ ಮಡಿಕೆ ಮೇಲಿತ್ತು, ಹಾಗಾಗಿ ಅವರು ಆಡ್ಕೊಳ್ಳೋದು ನನಗೆ ಕಾಣಲಿಲ್ಲ ಅಂತ ಹೇಳ್ತಾನೆ. ಆಗ ಆ ಗುರುಗಳು ಹೇಳ್ತಾರೆ ಋಷಿಮುನಿಗಳು, ನೋಡು ಮಗು, ನಿನ್ನ ಬದುಕು ಕೂಡ ಇದೇ ರೀತಿ, ನೀನು ಎಲ್ಲಿಯವರೆಗೂ ಈ ನಿನ್ನ ಕೆಲಸಗಳನ್ನೆಲ್ಲ ಬಿಟ್ಟು, ನಿನ್ನ ಬದುಕಿನ ಧ್ಯೇಯೋದ್ದೇಶಗಳನ್ನೆಲ್ಲ ಬಿಟ್ಟು ಈ ಆಡ್ಕೊಳ್ಳೋರ ಕಡೆ ಗಮನ ಕೊಡ್ತೀಯ, ಅಲ್ಲಿಯವರೆಗೂ ನಿನ್ನ ಮನಸ್ಸಿಗೆ ಪದೇ ಪದೇ ನೋವಾಗುತ್ತೆ, ಬಟ್ ಯಾವಾಗ ಹೇಗೆ ನೀನು ಮಡಿಕೆಯ ನೀರಿನ ಮೇಲೆ ಮಾತ್ರ ಏಕಾಗ್ರತೆಯನ್ನು ವಹಿಸಿ ಊರನ್ನು ಸುತ್ತ ಹಾಕೊಂಡು ಬಂದೆ, ನಿನಗೆ ಯಾವುದಕ್ಕೂ ಬೇಜಾರಾಗಲಿಲ್ಲ, ಹಾಗೆ ಕೇವಲ ನಿನ್ನ ಕೆಲಸಗಳ ಕಡೆ ಗಮನ ಕೊಡು, ಆಡ್ಕೊಳ್ಳೋರು ಇವರೆಲ್ಲರ ಕಡೆ ಗಮನ ಯಾಕೆ ಹೋಗ್ತಾ ಇದೆ ಅಂದರೆ ನಮಗೆ ಅದೇ ದೊಡ್ಡದಾಗ್ಬಿಟ್ಟಿದೆ, ನಮ್ಮ ಕೆಲಸಗಳು ದೊಡ್ಡದಲ್ವೇ ಅಲ್ಲ, ನಮಗೆ ನಿಮ್ಮ ಗಮನ ಎಲ್ಲಿದೆಯೋ ಅದು ನಿಮ್ಮ ಬದುಕನ್ನು ನಿಭಾಯಿಸುತ್ತೆ, ನಿಮ್ಮ ಗಮನ ಆಡ್ಕೊಳ್ಳೋರ ಮೇಲಿದ್ರೆ ನೀವು ನರಳತಾ ಇರ್ತೀರ, ನಿಮ್ಮ ಗಮನ ಮಡಿಕೆಯ ಮೇಲಿದ್ರೆ ಅಂದರೆ ನಿಮ್ಮ ಕೆಲಸದ ಮೇಲಿದ್ರೆ ಅದೊಂದು ಏಕಾಗ್ರತೆ ಇರುತ್ತೆ, ಈ ಆಡ್ಕೊಳ್ಳೋರು ಈ ಬೊಗಳುವಂಥವ್ರು ಯಾರು ನಿಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇವತ್ತೆಷ್ಟೋ ಜನರ ಬದುಕು ಹೀಗೆ ಆಗ್ತಾ ಇದೆ, ನನ್ನನ್ನು ಆಡ್ಕೊಳ್ತಾರೆ ಅಥವಾ ನಾನು ನೋಡ್ಲಿಕ್ಕೆ ಕಪ್ಪಿಗಿದ್ದೀನಿ, ಸಣ್ಣಗಿದ್ದೀನಿ, ದಪ್ಪಗಿದ್ದೀನಿ, ಈ ಕಾರಣಗಳನ್ನ ಕೊಟ್ಕೊಂಡು ನಿಮ್ಮನ್ನು ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ, ನಾನು ಕಪ್ಪೇ ಇದ್ದೀನಿ ಸರ್, ಆ್ಯಂಡ್ ಈ ಒಂದು ಕಾರಣದಿಂದ ನಾನು ಎಷ್ಟು ಸಾರಿ ರಿಜೆಕ್ಟ್ ಆಗಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು, ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಬ್ಬ ನ್ಯೂಸ್ ಆ್ಯಂಕರ್ ಆಗಬೇಕು ಅಂತ ಆಸೆ ಪಟ್ಟು ಬಂದವನು, ಬಟ್ ಕಪ್ಪಿಗಿದೆಯೋ ಒಂದು ಕಾರಣಕ್ಕೋಸ್ಕರ ಯಾರೂ ನನ್ನನ್ನು ಓಲಿ ಮಾತಾಡಿ ತೋರ್ಸಪ್ಪ ಅಂತೂ ಯಾರೂ ಕೇಳಲಿಲ್ಲ, ಯಾಕಂದರೆ ಎಲ್ಲರೂ ಹೊರಗಿನ ಬಣ್ಣ ನೋಡಿದ್ರೆ ಹೊರತು ಒಳಗಿನ ಸತ್ವಕ್ಕೆ ಯಾರೂ ಬೆಲೆ ಕೊಡಲಿಲ್ಲ. ಹಾಗಾಗಿ ಯಾರದೋ ಮಾತುಗಳು ನಿಮ್ಮನ್ನು, ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಸಾಮರ್ಥ್ಯವನ್ನು ನಿರ್ಧಾರ ಮಾಡಲಿಕ್ಕೆ ಬಿಡಬೇಡಿ. ನಿಮ್ಮ ಕಲ್ಲರ್ ಕಪ್ಪಗಿದ್ದ ಮಾತ್ರಕ್ಕೆ ನಿಮ್ಮ ಒಳಗಿನ ಏನೋ ಒಳಗಿನ ಜಗತ್ತು ಕೂಡ ಕತ್ತಲೆಯಲ್ಲಿ ತುಂಬಿ ಹೋಗಿಲ್ಲ, ಒಳಗಡೆ ಸತ್ವ ಇರಲಿ, ಒಳಗಡೆ ಬೆಳಕಿರಲಿ, ಆಚೆ ಭಗವಂತನ ಇಚ್ಛೆ, ಅದು ನಾವು ಕೇಳ್ಕೊಂಡು ಬಂದಿದ್ದಲ್ಲ. ಹೌದು, ಹಾಗಾಗಿ ನಾನು ಸಣ್ಣಗಿದ್ದೀನಿ ಸರ್, ನಮ್ಮನೇಲಿ ಬಡತನ ಸರ್, ನಮ್ಮ ಅಪ್ಪಮ್ಮ ಸಪೋರ್ಟ್ ಮಾಡಲ್ಲ ಸರ್,
ಇದರ ಸಾವಿರ ಕಾರಣ ಕೊಟ್ಟುಕೊಂಡು ನಿಮ್ಮ ಸಾಧನೆಯಿಂದ ಹಿಂದೆ ಹೋಗಬೇಡಿ. ಡೋಂಟ್ ಗಿವ್ ಅಪ್. ಇದೇನು ನಿಮ್ಮನ್ನು ಏನು ಮೋಟಿವೇಟ್ ಮಾಡಲಿಕ್ಕೆ ಹೇಳ್ತಾ ಇಲ್ಲ, ಇರೋ ವಾಸ್ತವ ಇದು. ಓಕೆ, ಆ್ಯಂಡ್ ಈಗ ನಾನು ನಿಮಗೆ ಹೇಳೋದು, ಪವನ್, ಪವನ್ನ ಯಾರಿದು, ಎಸ್ ಪವನ್, ನೀನು ನಿರ್ಧಾರ ಮಾಡು. ನಿನ್ನ ಗಮನ ಆಡ್ಕೊಳ್ಳೋರ ಕಡೆ ಮಾತ್ರ ಇದೆ ಎಂದ ಮೇಲೆ ನಿನಗೆ ಈ ನೋವು ತಪ್ಪಿದ್ದಲ್ಲ. ಅವ್ರು ಯಾರೋ ನನಗೆ ಗೊತ್ತೇ ಇಲ್ಲ ಅನ್ಕೋ. ಅವರು ಪ್ರೀತಿಯಿಂದ ಮಾತಾಡಿಸಿದ್ರೆ ನಿಮ್ಮವರು, ಅಥವಾ ತಿದ್ದಿ ಹೇಳಿದ್ರೆ ನಿಮ್ಮವರು, ಬಟ್ ನಿಮ್ಮನ್ನ ಆಡ್ಕೊಳ್ಳೋದೇ ಅವ್ರ ಬದುಕಾಗಿದೆ ಅಂದರೆ ಅವ್ರು ಯಾರು ನಿಮ್ಮವರಲ್ಲ. ನೀನು ಎಲ್ಲಿವರೆಗೂ ನಮ್ಮವರೇ ಹಿಂಗೆ ಹೇಳ್ತಾ ಇದ್ದಾರೆ ಅಂದ್ಕೊಳ್ತೀಯೋ ಅದು ನಿನ್ನ ಅಜ್ಞಾನ. ಓಕೆ, ಒಳ್ಳೆಯದಾಗಲಿ. ಇವತ್ತು ನಾನು ಈ ಮೂಲಕ ಎಲ್ರಿಗೂ ಹೇಳ್ತಾ ಇರೋದು, ನಿಮ್ಮಲ್ಲಿ ಏನೇ ತೊಂದರೆ ಇರಲಿ, ನೀವು ಬಡತನದಲ್ಲಿ ಹುಟ್ಟಿರ್ಬೋದು, ಗುಡಿಸಲಲ್ಲಿ ಹುಟ್ಟಿರ್ಬೋದು, ಕಪ್ಪಗಿರ್ಬೋದು, ಕುಳ್ಳಗಿರ್ಬೋದು, ದಪ್ಪಗಿರ್ಬೋದು, ಇದೆಲ್ಲವನ್ನು ಮೀರಿ ಬೆಳೆಯೋ ಶಕ್ತಿ ನಿಮಗಿದೆ. ಆ್ಯಂಡ್ ಇಡೀ ಜಗತ್ತಿನ ಇತಿಹಾಸವನ್ನು ತೆಗೆದ್ರೆ ಅಸಾಮಾನ್ಯರು ಅಂತ ಕರೆಸ್ಕೊಳ್ಳೋರೆಲ್ಲರೂ ಕೂಡ ಇಂತಹ ಯಾವುದೋ ಒಂದು ನ್ಯೂನ್ಯತೆಯಿಂದಲೇ ಹುಟ್ಟಿದ್ರು. ಯಾರಿಗೊಬ್ಬರಿಗೆ ತೊದಲಿತ್ತು, ಯಾರಿಗೋ ಒಬ್ರು ಕಪ್ಪಿದ್ರು, ಯಾರೋ ಒಬ್ಬರಿಗೆ ಸರಿಯಾಗಿ ಕಿವಿ ಕೇಳಿಸ್ತಾ ಇರಲಿಲ್ಲ, ಯಾರೋ ಒಬ್ಬರಿಗೆ ಒಂದು ಕಾಲೇ ಇರಲಿಲ್ಲ, ಅವರೆಲ್ಲರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಅವರು ಜಗತ್ತಿನ ದೂಷಣೆಗಳಿಗೆ ಕಿವಿ ಕೊಡಲಿಲ್ಲ. ಈಗ ನಿಮಗೆ ಬಿಟ್ಟಿದ್ದು ನಿಮ್ಮ ಇಡೀ ಬದುಕನ್ನು, ಅಯ್ಯೋ ಅವ್ರು ಹಿಂಗಂದರು ಸರ್, ಹಿಂಗಂದರು ಸರ್ ಅಂದರೆ ನೀವು ಬಾವಿ ಕಪ್ಪೆ ಆಗಿಬಿಟ್ಟಿದ್ದೀರ, ಆಚೆ ಜಗತ್ತಿಗೆ ಬನ್ನಿ. ಆ ನಿಮ್ಮ ಥರನೇ ಸಮಸ್ಯೆ ಇದ್ದವ್ರು ಏನೆಲ್ಲ ಮಾಡಿದ್ದಾರೆ ಓದಿ, ಸ್ವಲ್ಪ ಪುಸ್ತಕಗಳ ಕಡೆ ಗಮನ ಕೊಡಿ. ನಿಮ್ಮ ಊರಿನಲ್ಲಿ ಮಾತ್ರ ನಿಮ್ಮ ಭವಿಷ್ಯ ಇಲ್ಲ, ಆಚೆ ಬನ್ನಿ. ಓಕೆ, ಒಳ್ಳೆಯದಾಗಲಿ.